ಶಾಪದ ರೂಪದಲ್ಲಿ ವರ ಕೊಟ್ಟಿದ್ದೇನೆ ಅಂತ ಆ ಶುಭ ಮುಹೂರ್ತಕ್ಕಾಗಿ ಕಾಯುತ್ತೇನೆ ನೋಡೋಣ. ನಿಮ್ಮನಲ್ಲಿ ದಾರಿ ಮೇಲೆ ಬಿಟ್ಟವರು? ನಮ್ಮಲ್ಲಿ ಯಾರು ದಾರಿ ಮೇಲೆ ಬಿಡುವುದಿಲ್ಲ. ನೀವು ಬಿದ್ದದ್ದು? ನಾವು ಬೀಳುವುದಲ್ಲ, ಪರಿಸ್ಥಿತಿಯಲ್ಲಿ ದಾರಿಯೇ ನಮ್ಮ ಮೇಲೆ ಬೀಳ್ತಾವ. ಅವ್ರು ಅರ್ಥ ಮಾಡ್ಕೊಳ್ಳಿ, ಒಂದು ಸತ್ಯ ತಿಳ್ಕೊಳ್ಳಿ. ನೀವು ಏನ, ನಿಮ್ಗೆ ಹೋಗ್ಲಿಕ್ಕೆ ನಿರ್ದಿಷ್ಟ ದಾರಿ ಬೇಕು? ಹೌದಾ? ಹೌದಪ್ಪ. ನಮ್ಗಾಗಲ್ಲ, ಓದುತ್ತೆ ದಾರಿ ಆನೆ ನಡೆದದ್ದಾರೆ ನೋಡಿ. ನಾನು ಕುಡಿದದ್ದು ಅಲ್ಲ ಅಂತ ಹೇಳುದಿಲ್ಲ, ಎಷ್ಟೇ ಕೂಡಿಲಿ ನನ್ನದು ಹಿಡಿತದ ಕುಡಿತ. ಕುಡಿತಕ್ಕೆ ಒಂದು ಹಿಡಿತ ಬೇಕು. ಹಿಡಿತದ ಕುಡಿತ ಅಂದ್ರೆ ಯಾವುದು? ಯಾವುದು? ಯಾವನಿಗೆ ಕುಡಿದಾಗ ಹಿಡ್ಕೊಳ್ಳಿಕ್ಕೆ ಒಂದು ಬೇಕಾಗ್ತದ ಅದು ಹಿಡಿತದ ಕುಡಿತ. ಉದಾಹರಣೆ ಬಿಟ್ರಿ ಏನಾಗ್ತದೆ? ಬಿಟ್ರಿ ಏನಾಗ್ತದೆ? ಪ್ರಪಂಚ ಬಿದ್ದೋಗ್ತದೆ. ಪ್ರಪಂಚ ಬೀಳಬಾರ್ದು ಅಂತಾದ್ರೆ ಹಿಡಿತದ ಕುಡಿತ ಇದೆಲ್ಲ ಇದೆಲ್ಲ ಗೊತ್ತುಂಟು. ಎಲ್ಲ ಹಿಂದೆ ಬದಿ ನಾವು ಕುಡ್ಕೊಂಡು ಬಂದು ಯಾರು ಕುಡಿಯುದಿಲ್ಲ? ಯಾರು ಕುಡಿಯುದಿಲ್ಲ? ಏನು ಹೇಳುದು ನೀನು? ಎಲ್ಲರೂ ಕುಡಿ. ಈಗ ದೇವತೆಗಳು ಕುಡಿಲಿಲ್ವಾ? ಕುಡಿದಿದ್ದಾರೆ. ದೇವತೆಗಳು ಕುಡಿದ್ರೆ ನೀವು ಸುರಪ್ಪನ ಅಂದ್ರಿ. ನಾವು ಕುಡಿದ್ರೆ ಸುರಪ್ಪನ ಅಂದ್ರಿ. ನಂಗೆ ಗೊತ್ತಾಯ್ತಾ ಯಾಕಾಗತ್ರ ಅಂತ ಗೊತ್ತಾಯ್ತು. ದೇವತೆಗಳು ಎಷ್ಟು ಕುಡಿದ್ರು ಇವ್ರಿಗೆ ಗೊತ್ತಾಗೋದಿಲ್ಲ, ನಾವು ಕುಡ್ದದ್ದು ಗೊತ್ತಾಗ್ತದಲ್ಲ. ಯಾಕೆ? ನಾವು ಕುಡಿದ್ರೆ ಕಣ್ಣು ಮುಚ್ಚುತ್ತದೆ, ತಪ್ಪಲ್ಲ. ದೇವತೆಗಳು ಬಿಡುಗಣ್ಣವ್ರು, ಅವ್ರು ಕಣ್ಣು ಮುಚ್ಚೋದಿಲ್ಲ. ಹಾಗಲ್ಲ, ಪಪ್ಪಿ ಮಕ್ಕಳು ಎಷ್ಟು ಕುಡಿದ್ರು ಎಲ್ಲ ಗೊತ್ತುಂಟು. ಆದ್ರೆ ಇವತ್ತು ಸಂಬರ, ಏ ಸಂಬರ ವರ್ಮ, ಇವತ್ತು ನೋಡು, ಇವತ್ತೊಂದು ಇವತ್ತು ಇವತ್ತೊಂದು ವಿಶೇಷ ಉಂಟು. ಮರೆ ಸರಿ ಮಾತಾಡ. ಯಾರು ನೀವು? ಯಾರು ನೀವು? ಯಾದವರು. ಯಾದವರು? ಯಾದವರು. ಇವ ಸಾಂಬಾರ್ ಇವತ್ತೆ ವರ್ಮ. ಇವ ಸಾಂಬಾರು ಸಾಂಬಾರ್ ಅಲ್ಲ, ಸಾಂಬಾರ್ 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 ಭೋಜನ ಕೊಟ್ಟು ಸಾಂಬಾರ್. ಓ, ಮರ್ಯಾದೆ ಮರ್ಯಾದೆ ಕೊಡ. ಯಾವತ್ತು ಮರ್ಯಾದೆ ಬರುವುದೇ ಪರಮಾತ್ಮ ಒಳಗೆ ಹೋದ ಮೇಲೆ ಮರ್ಯಾದೆ ಹೊರಗೆ ಬರ್ತದೆ. ನಮ್ಮ ಹೊಟ್ಟೆಯಲ್ಲಿ ಏನೇನು ಕೊಳಕಿಲ್ಲಪ್ಪ, ನಾವು ಅದಕ್ಕಾಗಿ ಆಗಾಗ ತಕ್ಕೊಂಡು ಕೊಳಕೆಲ್ಲ ಹೊರಗೆ. ಹಂಗಂತ ನಾವು ಮತ್ತೊಬ್ರು ಉಪೋದ್ರವ ಕೊಡೋದಲ್ಲ. ಅದ್ರ ಇವತ್ತು ಒಂದು ಒಂದು ಕೆಲಸ ಮಾಡ್ಬೇಕು ಅಂತ ಅಲ್ಲ ನೋಡಿದ್ರೆ. ಅಲ್ಲಪ್ಪ, ಗಡ್ಡೆ ಬಿಟ್ಟೆ ಬರ್ತೈತೆ ನಾವು. ಹೌದಾ? ಗಡ್ಡೆ ಬಿಟ್ಟೆ ಬಂದ ಅವನ್ನ ಇವತ್ತು ಪರೀಕ್ಷೆ ಮಾಡ್ಬೇಕು. ಯಾವ ಪರೀಕ್ಷೆ? ಪರೀಕ್ಷೆ. ಇವರು ಮೂರು ಕಾಸಿನವರು ಪೂರ ಹಾಗೆ ತಾವು ಋಷಿಗಳು ಸನ್ಯಾಸಿಗಳು ಅಂತ ಹೇಳುದು. ತಾವು ಹೇಳಿದ್ದೇನೆ ಹೇಳಬೇಕು. ಅಲ್ಲ, ಅವರ ಲೆಕ್ಕದಲ್ಲಿ ಇಡೀ ನಾ ಶಾಪ ಕೊಡ್ತೇನೆ, ಶಾಪ ಎಂತ ಘರ್ಮ ಶಾಪ ಕೊಡುದಿಲ್ಲ. ಇಂತ ಎಷ್ಟು ಶಾಪದೆಲ್ಲ ನೋಡುತ್ತೆ ಇವ್ರು ಮಾಡುದಂತದ. ಪಾಪ ಎಲ್ಲ ನಾವು ಕಷ್ಟಪಟ್ಟು ದುಡ್ಕೊಂಡು ಬರೋದು.
ಮಾಡ್ಕೊಂಡು ನಮ್ಮನೆ ಬಂದಿ ತಿಂದ್ಕೊಂಡು ಹೋಗೋದು. ಮಾಡುದು ಮತ್ತೆ ಎಂತ ಇಲ್ಲ. ಆಮೇಲೆ ಶಾಪ ಕೊಟ್ಟು ಹೋಗೋದೇ ದುಡಿದು ನಾವು ತಿಂದ್ಕೊಂಡು ಹೋಗೋದು. ಆಮೇಲೆ ಹೋದ್ರು ಬುಟ್ಟೆ ಬದಿ ಕೂತ್ಕೊಂಡ್ರು ತಪಸ್ಸು ಮಾಡ್ತೇಂದ್ರು. ಎಂತ ಕರು ತಪಸ್ಸು ಮಾಡ್ತಾರೆ ಅಲ್ಲೊಂದು ನಿದ್ದೆ ಮಾಡುದು. ಇದೆಲ್ಲ ನಂಗೆ ಗೊತ್ತಿಲ್ಲ. ಇವತ್ತು ಅವರ ಪರಿಶ್ರಮ ಮಾಡ್ಬೇಕು. ಒಂದು ಕೆಲಸ ಮಾಡುವ, ನೀವೊಂದು ಹೆಣ್ಣು ವೇಷ ಮಾಡಿ. ಅದು ಬರೀ ಹೆಣ್ಣು ವೇಷ ಅಲ್ಲ, ನನ್ನ ಹತ್ರ ಸುಮ್ಮನೊಳ್ಳಿಯ ನೀ ಮರೆಯವನೊಂದು ನಿನ್ನ ಹೆಣ್ಣು ವೇಷ ಉಂಟು ನೋಡ್ಲಿಕ್ಕೆ ಆಗ್ತದಲ್ಲ. ಬರ್ಕಿಣಿ ಸ್ತ್ರೀ ವೇಷ ಮಾಡು. ಎಂತದ ಬರ್ಕಿಣಿ ಸ್ತ್ರೀ ವೇಷ? ಬರ್ಕಿಣಿಯ ಬರ್ಕಿಣಿ ಅಂದ್ರೆ ಗರ್ಭಿಣಿ. ಅದೇ ಮಾಡು. ಇವತ್ತು ನಿನ್ನ ಹೆಣ್ಣು ವೇಷ ನೋಡಿ ನಾನು ಅವನ ಹತ್ರ ಮಾತಾಡ್ಲಿಕ್ಕುಂಟು. ನಿಂಗೆ ಇವತ್ತು ಮೀಸಿ ಯಾರಿ ಬೇಕಾ? ಏ ಮೀಸಿ ಯಾರಿ ಬೇಕಾ? ಏ ಮೀಸಿ ಇಟ್ಕೊಂಡು ಸಾಲಿ ಮೀಸೆ ಯಾರು ಮಾಡ್ತೇನೆ ನಿಂದು? ಯಾರಿಗೆ ಮೀಸೆ ಇರುದಿಲ್ಲ? ಮೀಸೆ ತೆಗೆದಿಲ್ಲ ಮಾಡು. ಮೀಸೆ ನೀ ಮೀಸೆ ಬಿಡು. ಮರ್ಯಾದೆ ಬಿಡಬೇಡ. ಮೀಸೆ ಬಿಡು. ಮರ್ಯಾದೆ ಬಿಡಬೇಡ. ಈ ಸನ್ಯಾಸಿಗಳು ಎಲ್ಲ ಬಿಟ್ಟವರು ಅನ್ನೋದು ಅವ್ರ ಗಡ್ಡ ನೋಡಿದ್ರೆ ಗೊತ್ತಾಗ್ತದೆ. ಗಡ್ಡವನ್ನು ಬಿಟ್ಟವರು. ಓ ಸಮತೋಲನ ಕಾದುಕೊಳ್ಳುತ್ತಿದ್ದೇನೆ. ಓ ನಿಮ್ಮ ಕಾಲು ಎಲ್ಲಿ ಉಂಟು? ನಿಮ್ಮ ಕಾಲು
ಋಷಿಗಳೇ ಬಂದ ಅದು ವಾಸನೆ ಅಲ್ಲ ಸುವಾಸನೆ. ಊಟ ಮಾಡಿದಾಗ ಮಾತ್ರ ಕೈಗೆ ವಾಸನೆ ಬಂದದ್ದು. ಇದಾಗಲ್ಲ ಪ್ರಪಂಚ ವಿಕ್ಷಮಯ ಋಷಿಗಳೇ. ನಮಿಸಿದರು ಕರೆ ಮುಗಿದು ಮುನಿಗಳಿಗೆ ಹನಿಕರ ಉಂಟಾಗುತ್ತದೆ. ಮತ್ತೆಲ್ಲ ಅಯ್ಯೋ ನೀವು ಪಾಪರ್ರಿ ಪಾಪರ್ರಿ. ಯಾಕೆಂದ್ರೆ ನೋಡಿ ಅಲ್ಲ ಒಂದು ಸಮಸ್ಯೆ ಉಂಟು ನುಸಿಗಳೇ. ಈಗ ನೀವು ತಪಸ್ಸು ಮಾಡ್ತೀರಿ, ತಪಸ್ಸು ಮಾಡಿ ತಪಸ್ಸು ಅದು ಮಾಡ್ಲಿಕ್ಕೆ ಕೂತ್ಕೊಂಡ್ರೆ ಊಟಕ್ಕೆ ಎಲ್ಲ ಹೋಗ್ತೀರಿ ನೀವು. ಸಮಸ್ಯೆ ಬೇಡ, ಅದು ಮಾಡೋದಿಲ್ಲ, ಬಿಟ್ಟುಕೊಡುವ. ಈಗ ಊಟಕ್ಕೆ ಅಂತ ಬೇಡ್ಲಿಕ್ಕೆ ಹೋಗ್ತೀರಿ ಮನೆ ಮನೆಗೆ, ಮನೆ ಮನೆಗೆ ನೀವು ಬೇಡ್ಲಿಕ್ಕೆ ಹೋದ್ರೆ ತಪಸ್ಸೆಷ್ಟು ಅತಿ ಮಾಡ್ತೀರಿ. ಸಮಸ್ಯೆ ಅದು ಹೌದು ಸಮಸ್ಯೆ. ಈಗ ಎರಡೂ ಒಂದೇ ಸಲ ಆಗುದಿಲ್ಲ, ಎರಡೂ ಒಂದೇ ಸಲ ಆಯ್ತು ಆರೋಗ್ಯ ಸರಿಯಿಲ್ಲ ಅಂತ. ಈಗ ನನಗೆ ಸಮಸ್ಯೆ ಹಾಗಾಗಿ ಒಂದು ವೇಳೆ ನೀವು ನಿಮ್ಮ ತಪಸ್ಸಿನ ಬಲದಿಂದ ಎರಡನ್ನೂ ಮಾಡ್ತೀರಿ ಅಂತಾದ್ರೆ ನಂದು ಒಂದುಂಟು ಪ್ರಶ್ನೆ ನೋಡಿ. ಹಡೆವಳು ಗಂಡನ್ನ ಹಡೆವಳು ಹೆಣ್ಣನ್ನ ಹಡೆವಳು ಅಥವಾ
ಅಲ್ಲಿ ಹಾಕು. ವಿಪರೀತ ಬುದ್ಧಿ. ತೂರಾಡುತ್ತಾ ತೂರಾಡುತ್ತಾ ಮೈ ಮೇಲೆ ಬೀಳುವ ಹಾಗೆ ಬಂದದ್ದು. ಮತ್ತೆ ನನ್ನನ್ನ ಪರೀಕ್ಷಿಸುವುದಕ್ಕೆ ಇದೊಂದು ಪ್ರಶ್ನೆ ನನ್ನ ಬಾಲಿಗೆ. ಎಲ್ಲ ಯಾದವರೇ ಪ್ರಶ್ನೆ ಮಾಡ್ತಾ ಇದ್ದೆ. ಯಾವುದನ್ನ ಪ್ರಶ್ನೆ ಮಾಡಬಾರದು, ಯಾವುದನ್ನ ಜ್ಞಾನಿಗಳಾದವರ ಎದುರಲ್ಲಿ ಮಾಡಬಾರದು, ಅಂತಹ ದುರ್ವ್ಯವಹಾರವನ್ನು ಮಾಡಿದ್ದೀರಿ. ಯಾದವರೆಲ್ಲರೂ ಸೇರಿದ್ದೀರಿ ಇಲ್ಲಿ. ನಿಮ್ಮಂಥವರಿಗೆ ಸರಿಯಾದ ಶಿಕ್ಷೆ ಆಗಬೇಕು. ಅವಳ ಹೊಟ್ಟೆಯಲ್ಲಿ ಇರುವುದು ಯಾವುದು ಅಂತ ಪ್ರಶ್ನೆ ಮಾಡಿದೆ. ಅದುವೇ ಮುಸಲ. ಹಡೆಯುವುದು ಮುಸಲ. ಒನಕೆ ತತ್ಪರಿಣಾಮವಾಗಿ ಬರುವಂತಹ ಮುಸಲವೇ ಯಾದವ ಅವಸ. ಯಾದವ ಸರ್ವ ದೊಡ್ಡ ಕೋಲಿ ವಿದೇಶಕಾಲ ವಿಪರ್ಯಾಸ ಪೂಜೆ ಅಂತ ವಿನಾಶಕಾಲ ಅದೇ ಅಂತ ವಿದೇಶಕಾಲ ವಿದೇಶ ಅವನಿಗೆ ನನ್ನ ಹೆಣ್ಣು ಗುಂಡು ಗೊತ್ತು ಮಾಡ್ಲಿಕ್ಕೆ ಆಗ್ಲಿಲ್ಲ. ಇವನ್ ದೊಡ್ಡ ಶಾಪ ಕೊಡ್ತ ಇವನ್ ಶಾಪ ಯಾರಿದ್ದಾಗ್ತದೆ ಇವನ್ ಶಾಪ ಇವನ್ ಶಾಪ ಕೊಡ್ತಲ್ಲ ಇವನ ಶಾಪ ನಮಗೆ ಎಂತ ಶಾಪ ತಗೊಂಡ್ರು ನಾವು ಇದೆಂತ ಶಾಪ ನಂಬರು ನಿನ್ನೆ ಶಾಪು ಬಿಡ್ಸ ನುಡಿಗಳನ್ನು ಶ್ರೀಲೋಲನೆಂದನು ಪುತ್ರ ವಿರಗದ ಶೋಲೆಯಲ್ಲಿ ಗಾಂಧಾರಿ ಇದ್ದೀಯ ಶಾಪ. ಹೌದು ಪುತ್ರ ವಿರಗದ ಶೋಲೆಯಲ್ಲಿ ಗಾಂಧಾರಿ ಇದ್ದೀಯ ಶಾಪ ವಾಸಸ್ಥಾನದಲ್ಲಿ ಇಂತಹ ಒಂದು ಸ್ಥಿತಿ ಜರುಗುತ್ತದೆ ಅಂತ ಕನಸು ಮನಸ್ಸಿನಲ್ಲೂ ಸಹ ನಾನು ಊಹಿಸಿರಲಿಲ್ಲ. ಅವತಾರಿ ಪುರುಷ ಯಾವ ಸಾಕ್ಷಾತ್ಕಾರಕ್ಕೆ ಬಂದಿದ್ದನು ಆತನ ಸನ್ನಿಧಾನದಲ್ಲಿ ದುರ್ವಾಸನಂತಹ ಮಹಾಮುನಿಗಳಿಗೆ ಅಪಮಾನ. ದುರ್ವಾಸನನ್ನ ನೆನೆಸಿಕೊಂಡರೆ ಬೆವರು ಬರಬೇಕು ಸಾಮಾನ್ಯರಿಗೆ. ಅಂತಹದರಲ್ಲಿ ಮಹಾಮುನಿಗಳನ್ನ ಚೇಷ್ಟೆ ಮಾಡ್ತಾರಂತೆ. ಅದರಲ್ಲೂ ನನ್ನ ಮಗ ಸಾಂಬ ಮಕ್ಕಳನ್ನು ಎಷ್ಟು ಪ್ರೀತಿಯಿಂದ ಸಾಕಿಸಲು ಇದ್ದೆ ನಾನು. ಇವರೆಲ್ಲ ಹೋಗಿ ಮಾರ್ಗ ಮಧ್ಯದಲ್ಲಿ ನಿಂತು ತಮ್ಮಷ್ಟಕ್ಕೆ ಹೋಗುತ್ತಿರುವಂತಹ ದುರ್ವಾಸರನ್ನ ತಡೆದು ಇವನಿಗೆ ಏನು ಹುಟ್ಟುತ್ತದೆ?
ನಿಮ್ಮ ಕುಟುಂಬವನ್ನ ನಾಶ ಮಾಡುವಂತಹ ನೊಸಲ ಹುರುತ್ತದೆ ಅಂತ ಶಾಪವನ್ನ ಇತ್ತರಂತೆ. ಇವೆಲ್ಲವನ್ನ ನೋಡಿದಾಗ ಗಾಂಧಾರಿ ಇಟ್ಟಂತಹ ಶಾಪ ಇನ್ನು ಕೆಲವೇ ದಿನದಲ್ಲಿ ಸನ್ನಿಹಿತವಾಗುತ್ತದೆ ಅಂತ ಭಾವನೆ ಭಾವಿಸ್ತಾ ಇದ್ದೇನೆ. ಹೌದು, ಕಲಿಯ ಪ್ರವೇಶ ಇದೀಗ ಆಗ್ತಾ ಇದೆ. ಕಳೆದ 36 ವರ್ಷಗಳ ಹಿಂದೆ ಕುರುಧಾರಿಣಿಯಲ್ಲಿ ಕಲಿಯ ಪ್ರವೇಶ ಆಗಿತ್ತು. ಆಗ ಅದನ್ನ ತಡೆ ಹಿಡಿದಿದ್ದೆ. ನಿಲ್ಲು ಕಲಿ ಮಹಾಪುರುಷ, ಇನ್ನೂ ಸಹ ನನ್ನ ಅವತಾರದ ಸಾಕ್ಷಾತ್ಕಾರ ಆಗಲಿಲ್ಲ ಎನ್ನುವಂತಹ ವಿಷಯವನ್ನ ತಿಳಿಸಿದ್ದೆ. ಅಂದು ಮಹಾಭಾರತ ಯುದ್ಧದಲ್ಲಿ ಸಾತ್ಯಕಿ ನಿರಾಯುಧನಾಗಿ ಯುದ್ಧ ಮಾಡುವಂತಹ ಸಂದರ್ಭ. ಭೂರಿಶ್ರವಸು ಎನ್ನುವವ ಹಿಂದಿನಿಂದ ಬಂದು ಸಾತ್ಯಕಿಯ ಕೈಯನ್ನ ಇನ್ನು ಕೆಲವೇ ಕ್ಷಣದಲ್ಲಿ ಕಡಿದು ಹಾಕಬೇಕು. ಆಗ ಪ್ರತಾರೂಢನಾದಂತಹ ಅರ್ಜುನ ಒಂದು ಬಾಣವನ್ನ ಬಿಟ್ಟ, ಅದು ಭೂರಿಶ್ರವಸನ ಕೈಯನ್ನೇ ಕಡಿದು ಹಾಕಿಬಿಟ್ಟಿತು. ಭೂರಿಶ್ರವಸು ವಾಮಗೋಚರವಾಗಿ ಅರ್ಜುನನನ್ನು ನಿಂದಿಸಿದ. ಏನಯ್ಯ, ನಿನ್ನಂತಹ ಮಹಾಪುರುಷನಿಗೆ ಬಿಲ್ವಿದ್ಯೆಯನ್ನ ಕಲಿಸಿದವ ಯಾರು? ಹಿಂದಿನಿಂದ ಬಾಣವನ್ನ ಬಿಟ್ಟು ನನ್ನ ಕೈಯನ್ನ ಕಡಿದಿಯಲ್ಲ ಎನ್ನುವುದಾಗಿ ಹೇಳಿದ. ಆಗ ನಾನು ಹೇಳಿದ್ದೆ, ಅಯ್ಯ ನಿರಾಯುಧನಾದಂತಹ ಒಬ್ಬ ಸಾತ್ಯಕಿಯನ್ನ ನೀನು ಹೊಡೆಯಲು ಹೋದ್ರೆ ಆಗುತ್ತದೆ, ಆದ್ರೆ ಅರ್ಜುನ ಹೊಡೆಯುವಂತಹ ಸಂದರ್ಭದಲ್ಲಿ ನಿನ್ನ ಕೈಯನ್ನ ಕಡಿದ್ರೆ ಅದು ದೊಡ್ಡ ತಪ್ಪಾಗುತ್ತದೆ ಅಂತ ಕೇಳಿದಾಗ ಭೂರಿಶ್ರವಸನಿಗೆ ತನ್ನ ತಪ್ಪಿನ ಅರಿವಾಯಿತು. ಆ ಕೂಡಲೇ ಕುರುಧಾರಿಣಿಯಲ್ಲಿ ತಪಸ್ಸಿಗೆ ಗೈದ, ತಪಸ್ಸನ್ನ ಮಾಡಲಿಕ್ಕೆ ಶುರು ಮಾಡಿದ. ತಪಸ್ಸನ್ನ ಭೂರಿಶ್ರವಸು ತನ್ನಷ್ಟಕ್ಕೆ ತಾನು ಮಾಡ್ತಾ ಇದ್ದಾನೆ. ಎಲ್ಲಿಂದಲೋ ಸಾತ್ಯಕಿ ಹರಿತವಾದಂತಹ ಕತ್ತಿಯನ್ನ ತಂದು ಭೂರಿಶ್ರವಸನ ಕತ್ತಿಯನ್ನೇ ಹರಿದು ಹಾಕಿಬಿಟ್ಟ. ಹಾಗೆ ಅನಿಸಿತು ನನಗೆ, ಕೃಷ್ಣನಿರುವಂತಹ ಧರ್ಮ ಸಾನ್ನಿಧ್ಯದಲ್ಲೂ ಸಹಿತ ನಿರಾಯುಧನಾಗಿ ತಪಸ್ಸು ಮಾಡುತ್ತಿರುವಂತಹ ಭೂರಿಶ್ರವಸನ ಕುತ್ತಿಗೆಯನ್ನ ಸಾತ್ಯಕಿ ಹರಿತಾನಂತಹದಲ್ಲಿ ಕಲಿಯ ಪ್ರವೇಶ ಖಂಡಿತವಾಗಿ ಆಗಿದೆ ಅಂತ ಅನಿಸಿತು. ಆದ್ರೆ ಅಲ್ಲಿಗೆ ಕಲಿಯ ಪ್ರವೇಶವನ್ನ ಮಾಡಲಿಕ್ಕೆ ಬಿಡಲಿಲ್ಲ ನಾನು. ಆ ಮೂಲಕ ಗಾಂಧಾರಿಷ ನನಗೆ ಶಾಪವನ್ನ ಇತ್ತಲ್ಲ, ನನ್ನ 100 ಮಕ್ಕಳನ್ನ ತಿನ್ನಂತಹ ನೇಗೂ ಸಹ ಇದೇ ಪರಿಸ್ಥಿತಿ ಬರಬೇಕು, ನಿನ್ನ ವಂಶವು ನಿರ್ವಂಶವಾಗಬೇಕು ಎನ್ನುವಂತಹ ಒಂದು ಶಾಪವನ್ನ ನೀಡಿದಳಲ್ಲ, ಆ ಶಾಪ ಇವತ್ತು ಪ್ರಾಪ್ತವಾಗುತ್ತದೆಯೋ ಅಂತ ಅನಿಸ್ತಾ ಇದೆ, ಭಯ ಆಗ್ತಾ ಇದೆ. ದೈವಾಂಶ ಸಂಭೂತನಾಗಿ ಅವತಾರಿ ಪುರುಷನಾಗಿ ಈ ಭೂಮಿಯ ಮೇಲೆ ಭಕ್ತರನ್ನ ಕಾಯಲಿಕ್ಕೆ ಬಂದರೂ ಸಹ ಕೃಷ್ಣ ಮಾನುಜ ರೂಪದಲ್ಲಿ ಹುಟ್ಟಿರುವುದರಿಂದ ಮನುಷ್ಯನ ಹಾಗೆ ನನಗೂ ಸಹ ಭಯ ಅನ್ನುವುದು ಕಾಡ್ತಾ ಇದೆ. ಹಾಗಿದ್ರೆ ಏನು ಮಾಡೋಣ? ಇದು ಕೃಷ್ಣ ಆಸ್ಥಾನದಲ್ಲಿ ನಡೆಯುವಂತಹ ಒಂದೊಂದು ಘಟನಾವಳಿಗಳನ್ನ ನೋಡಿದಾಗ ನಿಜವಾಗಿಯೂ ಬೇಸರ ತರಿಸುತ್ತದೆ. ಕೃಷ್ಣನಂತಹ ಒಬ್ಬ ದಿವ್ಯಾತ್ಮ ಇದ್ದಾಗಲೂ ಸಹ ಕೃಷ್ಣನ ಮಕ್ಕಳೆಲ್ಲ ಹೀಗಾಗಿ ಹೋಗ್ತಾರಲ್ಲ. ಯಾರು ಸಹ ಶಿಕ್ಷಣದ ಬಗ್ಗೆ ಬಹಳ ಮಹತ್ವವನ್ನ ಕೊಡ್ತಾ ಇಲ್ಲ. ದಿನಲೂ ಸುರೆಯನ್ನ ಕುಡಿದು ಮಹಾತ್ಮರನ್ನ ಛೇಡಿಸಿಕೊಂಡು ಹಿರಿಯರಿಗೆ ಅಪಮಾನ ಮಾಡುತ್ತಾ ಸ್ತ್ರೀಯರಿಗೆ ಗೌರವವನ್ನ ನೀಡದೆ ತಿರುಗುತ್ತಾ ಇದ್ದಾರೆ ಇವತ್ತು ಯದುಕುಲದವರು. ಹಿರಿಯರಿಗೆ ಗೌರವವನ್ನ ಕೊಡಬೇಕೆನ್ನುವಂತಹ ಕನಿಷ್ಠ ಪ್ರಜ್ಞೆ ಈ ಆದವರಲ್ಲಿ ಇಲ್ಲ. ಹಾಗಿಲ್ಲ ಅಂತ ಅದರಲ್ಲಿ ದುರ್ವಾಸರನ್ನೆಲ್ಲ ಹೋಗಿ ಕೆಡಕ್ತಾರ ಇವರು. ಇವರಿಗೆಲ್ಲ ಮಹಾತ್ಮರು ಯಾರು? ಮೊನ್ನೆ ನಾನು ಅಂದುಕೊಂಡೆ ಪಾಂಡವರೆಲ್ಲ ಅಭ್ಯುದಯರಾಗಿದ್ದಾರೆ, ಯಾದವರ ಸ್ಥಿತಿ ಏನು ಅಂತ ಹೇಳಿದಾಗ ಮನಸ್ಸು ಯಾದವರನ್ನ ನೆನೆಸಿಕೊಳ್ಳಲಿಕ್ಕೆ ಒಪ್ಪಲಿಲ್ಲ. ಯಾಕಂತ ಹೇಳಿದ್ರೆ ಯಾದವರ ಸ್ಥಿತಿ ದಿನಾಲೂ ಇದೆ. ಪಾಯಸ ತಿನ್ನುವಾಗ ಇನ್ನೊಂದು ರುಚಿ ಯಾಕೆ ಅಂತ ಹೇಳಿ ಅಷ್ಟಕ್ಕೆ ಬಿಟ್ಟೆ ಅದನ್ನ. ಆದ್ರೆ ಇವತ್ತು ನೋಡಬೇಕಾಗಿದೆ ಯಾದವರ ಸ್ಥಿತಿ ಏನಾಗಿದೆ ಅಂತ. ಯಾದವರಿಗೆ ಕೃಷ್ಣ ಒಬ್ಬ ಮಹಾತ್ಮನಾಗಿ ಕಾಣ್ತಾ ಇಲ್ಲ ಇವತ್ತು. ಕೃಷ್ಣ ಅಂತ ಹೇಳಿದ್ರೆ ತಲೆ ಇಲ್ಲದವ, ಆತ ಒಬ್ಬ ಜಾರ 16,000 ಹೆಂಡರನ್ನ ಮದುವೆ ಆದವ. ಈ ಯಾದವರಿಗೆ ಹಾಗಿದ್ದರೆ ಹಿರಿಯವ ಯಾರು? ಯಾದವರಿಗೆ ಶ್ರೇಷ್ಠನಾದವ ಯಾರು? ದುರ್ಯೋಧನ. ಬದುಕಿದ್ರೆ ದುರ್ಯೋಧನ ಹಾಗೆ ಬದುಕಬೇಕು, 3 ದಿನ ಬದುಕಿದ್ರೂ ಅಡ್ಡಿಲ್ಲ. ಮತ್ತೆ ಸ್ತ್ರೀಯರನ್ನೆಲ್ಲ ಚೇಷ್ಟೆ ಮಾಡುವುದು, ದ್ರೌಪದಿಯನ್ನ ಹೀಗಳೆಯುವುದು. ಇವರ ಪ್ರಶ್ನೆಗಳು ಹೇಗೆ ಗೊತ್ತಾ? ಈಗ ವಿನಯ ಇಲ್ಲದಂತಹ ಬುದ್ಧಿವಂತಿಕೆ ಬಂದ್ರೆ ಏನಾಗ್ತದೆ ಅಂತ ಹೇಳಲಿಕ್ಕೆ ಕಾರಣ ನಮ್ಮ ಯಾದವರೇ. ಇವರೇ ಬಹಳ ಉದಾಹರಣೆ, ಒಳ್ಳೆಯ ಉದಾಹರಣೆ. ದ್ರೌಪದಿ ಒಂದು 5 ಗಂಡಂದಿರ ಹೆಂಡತಿ. ಇವರ ಪ್ರಶ್ನೆ ನೋಡಿ ಆಗಿದೆ. ಇವರಲ್ಲಿ ಒಬ್ಬ ಗಂಡ ಸತ್ತರೆ ದ್ರೌಪದಿ ವಿಧವಿ ಆಗುತ್ತಾಳ ಇಲ್ಲ ಮುತ್ತೈದೆ ಆಗ್ತಾಳ? ಇಂತಹ ಒಳ್ಳೆ ಪ್ರಶ್ನೆಗಳನ್ನ ಕೇಳ್ತಾ ಇದ್ದಾರೆ ನಮ್ಮ ಯಾದವರು. ಉತ್ತರಿಸಲಿಲ್ಲ ಅಂತ ಹೇಳಿದ್ರೆ ದುರ್ವಾಸರಿಗಾದಂತಹ ಅಪಮಾನ. ಹಾಗಾಗಿ ಮೊನ್ನೆ ಮಹಡಿಯ ಮನೆಯ ಮೇಲೆ ನಿಂತಿರುವಂತಹ ಸಂದರ್ಭದಲ್ಲಿ ರುಕ್ಮಿಣಿಯನ್ನ ಕರೆದು ಹೇಳಿದೆ, ರುಕ್ಮಿಣಿ ಏನನ್ನೂ ಸಹ ನಿರೀಕ್ಷಿಸಬೇಡ ಯಾರಿಂದ. ಅವಳಿಗೆ ಆಶ್ಚರ್ಯ ಆಯ್ತು, ಅದೇ ಸಂದರ್ಭದಲ್ಲಿ ಉಲ್ಕಾಪಾತ ಆಗ್ತಾ ಇದೆ. ಪತಿ ಮಹಾರಾಯ, ಯಾವಾಗಲೂ ಈ ಮಾತನ್ನು ಹೇಳಿದವರಲ್ಲ ನೀವು,
ನೀವು ಮಾತನ್ನು ಹೇಳುವಂತ ಸಂದರ್ಭದಲ್ಲಿ ಉಲ್ಕೆ ಪಾತವಾಗ್ತಾ ಇದೆ, ಏನಿದ್ರ ಮತಿತಾರ್ಥ? ಆಗ ಹೇಳಿದೆ, ರುಕ್ಮಿಣಿ ಇನ್ನು ನಾವು ಸತ್ತರೂ ಸಹ ನಮ್ಮ ಮಕ್ಕಳಿಂದ ಯಾವ ಸಂಸ್ಕಾರವನ್ನು ಸಹ ನಿರೀಕ್ಷಿಸಬೇಡ, ಉತ್ತರ ಕ್ರಿಯೆಯನ್ನು ಸಹ ನಿರೀಕ್ಷಿಸಬೇಡ ಅಂತ ಹೇಳಿದೆ. ಪಾಪ ರುಕ್ಮಿಣಿ ತಲೆ ತಿರುಗಿ ಬಿದ್ದಳು. ರುಕ್ಮಿಣಿಗೆ ಏನು ಗೊತ್ತು ಈ ಯಾದವರ ಪರಿಸ್ಥಿತಿ? ಇವತ್ತು ದೇವಾಲಯಗಳು ದೇವಾಲಯಗಳಾಗಿ ಉಳಿದಿಲ್ಲ, ಇದ್ದಿಲ್ಲ ಚೂರುಗಳನ್ನ ತೆಗೆದುಕೊಂಡು ಪಗಡೆಯಾಟದಲ್ಲಿ ತೊಡಗಿದ್ದಾರೆ ನಮ್ಮ ಯಾದವ ಹುಡುಗರು. ಇವತ್ತು ಧರ್ಮರಾಜ ಒಬ್ಬ ರಾಜನಾಗಿ ಕಾಣ್ತಾ ಇಲ್ಲ, ಶಕುನಿ ಬಹಳ ಮಹಾತ್ಮನಾಗಿ ಕಾಣ್ತಾ ಇದ್ದಾನೆ, ಬುದ್ಧಿವಂತನಾಗಿ ಕಾಣ್ತಾ ಇದ್ದ. ಬುದ್ಧಿವಂತ ಅಂತ ಹೇಳಿದ್ರೆ ಶಕುನಿ ಆಗಿರ್ಬೇಕು. ಹಾಗಾಗಿ ಕಲಿಯ ಪ್ರೇರಣೆಯಾಗಿದೆ ಅಂತ ನನಗೆ ಅನಿಸ್ತಾ ಇದೆ. ಇಷ್ಟೆಲ್ಲ ಕೃಷ್ಣ ನನ್ನವರ ಒಂದು ಯಶಸ್ಸಿಗೆ ಪ್ರಯತ್ನ ಮಾಡಿಯೂ ಸಹ ಯಾದವರು ಯಾಕೆ ಹಾಳಾದ್ರು? ಇದಕ್ಕೆ ಕಾರಣ ಇದೆ. ದುರ್ಯೋಧನ ನನ್ನ ಸೇನೆಯನ್ನ ಬಯಸಿ ಬಂದಿದ್ದ, ಅರ್ಜುನ ನನ್ನನ್ನ ಬಯಸಿ ಬಂದಿದ್ದ. ಅವರನ್ನ ನೋಡಿದಾಗ ಕೇಳಿದೆ, ನಿಮಗೆ ಕೃಷ್ಣ ಸೇನೆ ಬೇಕು ಕೃಷ್ಣ ಬೇಕು ಅಂತ. ಆಗ ದುರ್ಯೋಧನ ಹೇಳಿದ್ದ, ನನಗೆ ಕೃಷ್ಣ ಸೇನೆ ಬೇಕು, ಹೋಗು ತೆಗೆದುಕೋ ಅಂತ. ಕೃಷ್ಣ ಸೇನೆಯ ನಾಯಕ ಕೃತವರ್ಮ, ಆದರೆ ಸಾತ್ಯಕಿ ಆ ಸೇನೆಯೊಂದಿಗೆ ಹೋಗಲಿಕ್ಕೆ ಒಪ್ಪಲಿಲ್ಲ. ಕೃಷ್ಣ ಎಲ್ಲಿರ್ತಾನೋ ಅಲ್ಲಿ ನಾನಿರ್ತೇನೆ ಅಂತ ಹೇಳಿ ಸಾತ್ಯಕಿ ನನ್ನೊಟ್ಟಿಗೆ ಉಳಿದುಕೊಂಡ. ಹಾಗಾಗಿ ಕೃತವರ್ಮ ಮತ್ತು ಆತನ ನೇತೃತ್ವದ ಸೈನ್ಯ ಕೌರವರೊಡನೆ, ಸಾತ್ಯಕಿ ಮತ್ತು ನಾನು ಪಾಂಡವರೊಡನೆ. ಈ ಸಾತ್ಯಕಿಗೂ ಮತ್ತು ಕೃತವರ್ಮನಿಗೂ ಇಬ್ಬರಿಗೂ ಸಹ ಭಾರತ ಯುದ್ಧದಲ್ಲಿ ಬದುಕಿ ಉಳಿದು ಬಂದಂತಹ ವೀರರು ಎನ್ನುವಂತಹ ಗರ್ವದ ಅಮಲು ಒಡನೆರಿಬಿಟ್ಟಿದೆ. ಹಾಗಾಗಿ ಸರಿಯಾಗಿ ಯಾದವ ಸೇನೆ ಎನ್ನುವುದು ಇಬ್ಬಾಗ ಆಗಿ ಹೋಗಿದೆ. ಒಂದು ಕೃತವರ್ಮನ ನೇತೃತ್ವದಲ್ಲಿ, ಇನ್ನೊಂದು ಸಾತ್ಯಕಿ ನೇತೃತ್ವದಲ್ಲಿ. ಶೂರಸೇನ ಇಲ್ಲಿಯ ಪ್ರಸ್ತುತದ ರಾಜ. ಮಹಾರಾಜರಿಗೆ ಏನನ್ನು ಮಾಡಲಿಕ್ಕೂ ಸಹ ಆಗುತ್ತಾ ಇಲ್ಲ. ಯಾಕಂತ ಹೇಳಿದ್ರೆ ಎಲ್ಲ ನಡೆಯುವುದು ಇಲ್ಲಿ ಕೃತವರ್ಮದು, ಒಂದು ಸಾತ್ಯಕಿಯದು. ಇಷ್ಟರ ಜೊತೆಗೆ ಸುರೆಯಂತಹ ಒಂದು ಅನಿಷ್ಟವನ್ನ ಹಚ್ಚಿಕೊಂಡಿದ್ದಾರೆ, ಇವೆಲ್ಲವನ್ನ ಮಾಡ್ತಾ ಇದ್ದಾರೆ. ಮಾಡಿದವರು ಯಾರಲ್ಲ, ನನ್ನ ಮಕ್ಕಳೇ. ಹಾಗಾಗಿ ಏನು ಮಾಡುವುದು ಏನ್ ಮಾಡುವುದು ಅಂತ ಯೋಚನೆ ಮಾಡಿದಾಗ ಏನು ಮಾಡುವುದು ಅಂತಾನೆ ಹೊಳಿತಾ ಇಲ್ಲ. ಹಾಗಾಗಿ ಅವ್ರನ್ನೇ ಕರೆದು ಕೇಳ್ತೇನೆ, ಯಾರಲ್ಲಿ ಸಾಂಬ ಏನು ಅದು? ಒನಕೆ ಸಾಂಬ ಅಂತ ಹೇಳಿದ್ರೆ ಕಂಬ ಅಂತಾನೆ ಅಷ್ಟೇ, ಮತ್ತೇನು? ಅಯ್ಯ, ದುರ್ವಾಸರಂತಹ ಮಹಾಮುನಿಗಳು ಯಾರಂತ ನಿಮಗೇನಾದ್ರೂ ಗೊತ್ತೇನೆ? ಅಯ್ಯ, ಅಂತಹ ಮಹಾಮುನಿಗಳನ್ನ ಹೋಗುವಂತಹ ಸಂದರ್ಭದಲ್ಲಿ ಕೆಣಕಿ ಏನು ಹುಟ್ಟುತ್ತದೆ? ಏನು ಹುಟ್ಟಿ ನಿಮಗೇನಾಗ್ಬೇಕಾಗಿತ್ತು? ಹುಟ್ಟಿಸುವಂತಹ ತಾಕತ್ತು ಬೇರೆ ಇಲ್ಲ ನಿಮಗೆ, ಅದರಲ್ಲಿ ಇವಳಿಗೆ ಏನು ಹುಟ್ಟುತ್ತದೆ ಅಂತ. ನಿಮ್ಮ ಕುಲವನ್ನ ನಾಶ ಮಾಡುವಂತಹ ಒನಕೆ ಹೊರತದೆ ಎನ್ನುವಂತ ಶಾಪ ಕೊಟ್ಟಿದ್ದಾನೆ. ಈ ಒನಕೆಯನ್ನು ಏನು ಮಾಡ್ಬೇಕಂತಾದ್ರೂ ಗೊತ್ತುಂಟ ನಿಮಗೆ? ಏನು ಗೊತ್ತಿಲ್ಲ. ಯಾಕೆ ಗೊತ್ತಿಲ್ಲ ಅಂತ ಹೇಳಿದ್ರೆ ಕಲಿತದ್ದೇ ಇಲ್ಲ, ಶಿಕ್ಷಣವೇ ಇಲ್ಲ. ದಿನ ಬೆಳಗಾದ್ರೆ ಸಹ ಇದನ್ನೇ ಮಾಡಿಕೊಂಡು ಇದ್ದವರು ನೀವು. ನನ್ನ ಮಕ್ಕಳು ಅಂತ ಹೇಳಿಕೊಳ್ಳಿಕ್ಕೂ ಸಹ ನನಗೆ ಹೆಸಿಗೆ ಆಗ್ತಾ ಇದೆ. ಅಯ್ಯ, ದುರ್ವಾಸರು ಅಂತ ಹೇಳಿದ್ರೆ ಏನು? ಬೆಂಕಿಯ ಕೆನ್ನಾಲಗಿಯನ್ನೇ ನೀವು ಜೋಕಾಲಿಯನ್ನಾಗಿ ಮಾಡಿಕೊಂಡು ಓಡಾಡಿದಾಗ ಆಯ್ತು ದುರ್ವಾಸರ ಸಹವಾಸ ಮಾಡದ್ದು. ಶಿವನಿಗೆ ಮತ್ತೊಂದು ಕಣ್ಣಿರುತ್ತದಂತೆ, ಮೂರನೇ ಕಣ್ಣು, ಯಾವಾಗಲೂ ದಗ 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 ಉರಿಯುವಂತ ಕಣ್ಣು. ಆ ಕಣ್ಣಿನಲ್ಲಿ ಯಾವಾಗಲೂ ಹಪ್ಪಳ ಸುಡ್ಲಿಕ್ಕೆ ಹೋಗ್ತಾರೆ ನಯ್ಯ. ನೀವು ಹಾಗೆ ಮಾಡಿದ್ದ ಹಾಗಾಯ್ತು. ಪ್ರಶ್ನೆಗೆ ಮಾತ್ರ ಉತ್ತರ ಇಲ್ಲ. ಅಯ್ಯ, ಒಂದೇ ಒಂದು ಪ್ರಶ್ನೆ ಕೇಳ್ತೇನೆ. ಹೆತ್ತಿದ್ದಂತೂ ಒನಕೆ, ಇದು ನಿನಗೆ ಅಪ್ಪ ಅಂತದೇನಯ್ಯ? ಇದು ಇಂತ ಬುದ್ಧಿವಂತ ಉತ್ತರ ಕೊಡ್ಲಿಕ್ಕೆ ನಮ್ಮವರು ಮಾತ್ರ ಬಹಳ ಶ್ರೇಷ್ಠ ಇದ್ದಾರೆ. ಇಂತ ಉತ್ತರ ಇದೇ ಹೇಳಿದ್ನಲ್ಲ, ದ್ರೌಪದಿಯಲ್ಲಿ ಒಂದು ಗಂಡ ಹೋದ್ರೆ ಏನಾಗ್ತಾಳೆ ಅವಳು? ಒನಕೆ ತಲೆ ಮೇಲೆ ಯಾರ್ದಾದ್ರು ಬಿದ್ರೆ ಅದು ಅಪ್ಪ ಅಂತ, ಊರಪ್ಪ ಅಂತಾರೆ ಹೊರತು ಇದಕ್ಕೆ ನಾವ್ಯಾರು ಅಪ್ಪ ಅಂತ ಹೇಳಲಿಕ್ಕೆ ಇಲ್ಲ ಅಂತ. ಇಂಥದೇ ಪ್ರಶ್ನೆಗೆ ಉತ್ತರ ಕೊಟ್ಟುಕೊಂಡಿದ್ದವರು. ಅಯ್ಯ, ನೀವಂತೂ ಉದ್ಧಾರ ಆಗಲಿಲ್ಲ. ಅಳಿದುಳಿದ ಯಾದವರಂತಾದ್ರೂ ಸಹ ಯುದ್ಧ ಉದ್ಧಾರ ಆಗ್ಬೇಕು ಅಂತ ನಾನು ಬಯಸ್ತಾ ಇದ್ದೇನೆ. ಹಾಗಾಗಿ ಇದು ಈ ಒನಕೆಗೆ ಒಂದು ಗತಿ ತೋರಿಸಬೇಕು. ನೀವೇನು ಮಾಡಬೇಕು ಅಂತ? Thank you.
ಗಂಡು ಹೆಣ್ಣು ಒನಕೆಯೋ. ಅದಕ್ಕೊಂದು ಸಂಸ್ಕಾರ ಕೊಡಬೇಕು ಅಂತ ನಿಮಗಂತೂ ಖಂಡಿತ ಪ್ರಜ್ಞೆ ಇಲ್ಲ. ಹಾಗಂತ ಮನೆಯಲ್ಲಿ ಹಿರಿಯನಾದಂತ ನಾನು ಯೋಚನೆ ಮಾಡಬೇಕಲ್ಲ. ಇದು ಹೊತ್ತೆತ್ತಂತಹ ಹೀಗೆ ಹೊತ್ತಂತಹ ಈ ಒನಕೆಯನ್ನ ಪ್ರವಾಸ ತೀರ್ಥದಲ್ಲಿ ಹೋಗಿ ತಿಕ್ಕಿ ತಿಕ್ಕಿ ಚೂರ್ಣಿಸಿ ಅದು ಅಲ್ಲಿ ಬಂದಂತಹ ಗಂಧವನ್ನ ಸಮುದ್ರದ ಮಿತಿಯಲ್ಲಿ ಬಿಡಬೇಕು. ಒಂದು ಲವಲ್ಲೇಶವು ಸಹ ಒನಕೆಯ ಅಂಶ ಅನ್ನೋದು ಸಿಗಬಾರದು. ಹಾಗೆ ಬೇಗನೆ ಅಲ್ಲಿಂದ ಸ್ವಾಮಿಯನ್ನ ಆರಾಧಿಸಬೇಕು ಎನ್ನುವಂತಹ ಆಜ್ಞಾಪನೆಯನ್ನ ದೊರೆ ಶೂರಸೇನರ ಮುಖಾಂತರ ಕೊಟ್ಟಿದ್ದೇನೆ. ಒಂದು ಯಾದವರು ಸಹ ಇಲ್ಲಿ ಇರುವ ಹಾಗೆ ಇಲ್ಲ ನಮ್ಮ ರಾಜ್ಯದಲ್ಲಿ. ಸಮಸ್ತರೂ ಪ್ರವಾಸ ತೀರ್ಥಕ್ಕೆ ಹೋಗಬೇಕು, ದೇವನ್ನಾಮ ಸ್ಮರಣೆಯಲ್ಲಿ ಇರಬೇಕು. ಯಾಕಂತ ಹೇಳಿದ್ರೆ ದುರ್ವಾಸರು ಮುನಿಗಳು ಕೊಟ್ಟಂತಹ ಶಾಪವನ್ನ ಸ್ವಲ್ಪವಾದರೂ ಅದನ್ನ ಕಡಿಮೆ ಮಾಡಿಕೊಳ್ಳಬೇಕು, ಶಾಂತಿಗೊಳಿಸಬೇಕು ಅಂತ ಹೇಳಿದ್ರೆ ಉಳಿದ ಮಾರ್ಗ ಒಂದೇ, ಆ ದೇವನಾಮ ಸ್ಮರಣೆ. ಹಾಗಾಗಿ ಎಲ್ಲರನ್ನು ಸಹಿತ ಪ್ರವಾಸ ತೀರ್ಥಕ್ಕೆ ಕಳಿಸಿದ್ದೇನೆ. ಹೋಗುವಂತ ಸಂದರ್ಭದಲ್ಲಿ ಇನ್ನೂ ಒಂದು ಆಜ್ಞಾಪನೆಯಾಗಿದೆ. ಪ್ರವಾಸ ತೀರದಲ್ಲಿ ಕೇವಲ ಭಕ್ತಿಯ ಪ್ರಸಾದವನ್ನು ಸ್ವೀಕರಿಸಬೇಕೇ ವಿನಃ ಸುರೆ ಮುಂತಾದ ಅಮಲಿನ ವಸ್ತುಗಳನ್ನು ಯಾವುದನ್ನ ಒಯ್ಯಬಾರದು. ಅಲ್ಲಿ ಧಾರ್ಮಿಕವಾಗಿ ನಡೆದುಕೊಳ್ಳಬೇಕು, ಸಾತ್ವಿಕವಾಗಿ ನಡೆದುಕೊಳ್ಳಬೇಕು, ಸಾತ್ವಿಕತೆಯ ಮಾತನ್ನೇ ಆಡಬೇಕು ಎನ್ನುವುದಾಗಿ ಸ್ಪಷ್ಟವಾದಂತಹ ನಿರ್ದೇಶನವನ್ನ ಶೂರಸೇನ ಮಹಾರಾಜರ ಮುಖಾಂತರ ನೀಡಿ ಅವರನ್ನ ಕಳಿಸಿದ್ದೇನೆ. ನೋಡೋಣ, ನಮ್ಮವರೆಲ್ಲ ಪ್ರವಾಸ ತೀರ್ಥಕ್ಕೆ ಹೋಗಿದ್ದಾರೆ. ಹೋಗಿರುವಂತಹ ಸಂದರ್ಭದಲ್ಲಿ ಅಲ್ಲಿ ಏನನ್ನ ಮಾಡ್ತಾರೆ ನೋಡ್ತೇನೆ.